ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ರುದ್ರೇಶ್ ಫ್ರಮ್ ಯುವರ್ ದ ಆಂಡ್ರಾಯ್ಡ್ ಟೆಕ್. ಸೊ ಆಲ್ರೆಡಿ ವೀಕೆಂಡ್ ಬಂತು, ಶನಿವಾರ ಮತ್ತು ಇವತ್ತು ಭಾನುವಾರ ಬಂತು ಅಂದರೆ ಮನೆಯಲ್ಲಿ ಕೆಲಸ ಇದ್ದಿದ್ದೆ. ಸೊ ಈಗ ಒಂದು ಕ್ವಿಕ್ ಕೆಲಸ ಬಂದಿದೆ, ಊರಿಗೆ ಹೋಗಬೇಕು. ಆ ಊರಲ್ಲಿ ತೋಟ ನೋಡಿಕೊಂಡು ಕಾಯಿ ಬಿದ್ದೈತೆ ಅವೆಲ್ಲ ನೋಡಿಕೊಂಡು ಬರೋಣ. ಸೊ ನಿಮ್ಮನ್ನು ಕೂಡ ನಮ್ಮ ಊರಿಗೆ ಕರ್ಕೊಂಡು ಹೋಗ್ತಿದ್ದೀನಿ ಇವತ್ತು. ಸೊ ಲೆಟ್ಸ್ ಗೋ. ಆ್ಯಂಡ್ ಹಳೆ ವೀಡಿಯೋ ನಾನು ಏನು ಚಾಯ್ ವೀಡಿಯೋ ಒಂದು ಲಾಗ್ ಮಾಡಿದ್ದೆ, ತುಂಬಾ ಪಾಸಿಟಿವ್ ರೆಸ್ಪಾನ್ಸ್ ಬಂತು, ತುಂಬಾ ಇಷ್ಟ ಆಯಿತು. ಕಂಗ್ರಾಚುಲೇಷನ್ ಬ್ರದರ್. ಇದೇ ರೀತಿ ನಿಮ್ಮ ಸಪೋರ್ಟ್ ನನಗೆ ಬರ್ತಾ ಇಲ್ಲ ಅಂತ ಹೇಳ್ತಾ. ಸೊ ಈಗ ಹೋಗೋ ಮುಂಚೆ ಕ್ವಿಕ್ ಆಗಿ ನನ್ನ ಸ್ಕೂಟಿಗೆ ಒಂದು ಸ್ವಲ್ಪ ಪೆಟ್ರೋಲ್ ಖಾಲಿ ಆಗಿಬಿಟ್ಟಿದೆ. ಸೊ ಹಾಗಾಗಿ ಪೆಟ್ರೋಲ್ ತಂದಿದ್ದೀನಿ, ಒಂದು 50 ರುಪೀಸ್ದು ಕ್ವಿಕ್ ಆಗೊಂಡು ಪೆಟ್ರೋಲ್ ಹಾಕೊಂಡು ನೆಕ್ಸ್ಟ್ ಹೋಗ್ತಾ ಇಲ್ಲ ಯಾವ್ದಾದ್ರು ದಾರಿಯಲ್ಲಿ ಪೆಟ್ರೋಲ್ ಬಂಕ್ ಸಿಕ್ಕಿದ ತಕ್ಷಣ ಹತ್ತಿರಗಾ ರೀಫಿಲ್ ಮಾಡಿಸ್ಕೊಂಡು ಹೋಗೋಣ. ಆ್ಯಂಡ್ ಲೆಟ್ಸ್ ಗೋ, ಲೆಟ್ಸ್ ಗೋ ಫಾರ್ ದ ಜರ್ನಿ. ಕರೆಲ್ಲ 10 ರೂಪಾಯಿ ಪೆಟ್ರೋಲ್ ಇಲ್ಲೇ ಲಾಸ್ ಆಗಿಬಿಡುತ್ತೆ. ಎಮರ್ಜೆನ್ಸಿ ಸಿಚುವೇಶನಲ್ಲಿ ಬಾಟ್ಲೆ ನಮಗೆ ಪೆಟ್ರೋಲ್ ಬಂಕ್ ಇದ್ದಂಗೆ. ಸೊ ಪೆಟ್ರೋಲ್ ಹಾಕಿದ್ದಾಯಿತು, ಇನ್ನು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇರೋದೆ ಊರಿಗೆ. ಸ್ಕೂಟಿಗಂತೂ ಎಷ್ಟು ಪೆಟ್ರೋಲ್ ಹಾಕ್ಸಿರೋದು ಇದು ಕಾಯಿತು ತುಂಬದೇ ಇಲ್ಲ. ಯಾವಾಗಲೂ ಹೊಟ್ಟೆ ಹಸ್ತು ಐತೆ ಹೊಟ್ಟೆ ಹಸ್ತೈತೆ ಅಂತ ತೋರಿಸ್ತಾನೆ ಇರು. ಗುರು ನನಗೆ ಇಲ್ಲಿ ಇರೋಕೆ ಇಷ್ಟ ಇಲ್ಲ ಗುರು, ನಿಮ್ಮ ಜೊತೆಗೆ ಬಂದುಬಿಡ್ತೀನಿ ಗುರು, ನಾನು ಯಾರಾದರೂ ಕರ್ಕೊಂಡೋಗಿ ಸಾಕಾಡ್ತ೿ರ ಗುರು. 50 ರೂಪಾಯಿ ಪೆಟ್ರೋಲ್ ಹಾಕಿದ್ದೀನಿ, ಯಾಕೋ ಫುಲ್ ಆನ್ ಆಗ್ತಾನೆ ಇಲ್ಲ ಗಾಡಿ, ಫುಲ್ಲು ಕಂಪ್ಟೈತೆ ಅಂತ ನನ್ನಲ್ಲಿ. ಫೈನಲಿ ಓಕೆ ಫ್ರೆಂಡ್ ಬೈ. ಆ್ಯಂಡ್ ಇನ್ನೊಂದು ಸ್ಪೆಷಾಲಿಟಿ ಅಂದರೆ ನನ್ನ ಗಾಡಿ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಕುಡ್ದಿರೋದಕ್ಕಿಂತ ನನ್ನ ಬಾಟ್ಲಲ್ಲಿ ಹಾಕಿ ಕುಡ್ದಿರೋದೇ ಜಾಸ್ತಿ. ಇದಕ್ಕೆ ಯಾವಾಗಲೂ ಕೀ ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನು ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡೋದಿರಾ, ಸಾಯಂಕಾಲ ಬೆಳಗ್ಗೆ ಇಟ್ಕೊ ಪೂಜೆ ಮಾಡ್ತೀನಿ. ಕೆಂಡ್ರೆ ಇದರಲ್ಲಿ ನನ್ನ ಮೀಟ್ರ್ ಹೋಗ್ಬಿಟ್ಟಿದೆ. ಈ ಮೀಟ್ರ್ ಹೋದ್ರಾಗ ನನಗೆ ಯಾವಾಗ ಪೆಟ್ರೋಲ್ ಇದೆ ಯಾವಾಗಿಲ್ಲ ಅನ್ನೋದೇನು ತೋರಿಸಲ್ಲ. ರೈಟ್ ಇಂಡಿಕೇಷನ್ ನಾನು ಹಾಕ್ಸ್ಬೇಕು. ಲೇಟ್ ಇಂಡಿಕೇಷನ್ ಯಾವಾಗಲೂ ತೋರಿಸೋದು 1-2 ಲೀಟರ್ಸ್ ಕಮ್ಮಿ ಇದ್ದಾಗ ಅಷ್ಟೇ ಆ ಥರ ತೋರಿಸುತ್ತೆ. ಹಂಗಾಗಿ ನಾನು ಇಗ್ನೋರ್ ಮಾಡಿ ಎನಿ ಟೈಮ್ ಇದು ಪೆಟ್ರೋಲ್ ಖಾಲಿಲೇ ಇರುತ್ತೆ. ಸೊ ಈಗ ಪೆಟ್ರೋಲ್ ಆಯಿತು, ಗಾಡಿ ಇಂಜಿನ್ ಕೂಡ ಆನ್ ಆಯಿತು. ಆ್ಯಂಡ್ ಈಗ ಹೋಗ್ತಾ ಇರೋದು. ಎ ಫ್ಯೂ ಮೊಮೆಂಟ್ಸ್ ಲೇಟರ್. ಆಹ ಭೋಜನವಿದು ವಿಚಿತ್ರ ಭಕ್ಷ್ಯಗಳಿವು, ಬೀಗರಿಗೆ ಔತಣವಿದು ದೊರಕೊಂಡಿ ತನಗೆ ಬಂದು. ಫೈನಲಿ ನಾವು ನಮ್ಮ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ. ನಾನು ಹಿಂದೆ ಕುಂತಿರೋದು ನನ್ನ ತಂಗಿ. ಆ್ಯಂಡ್ ನಮ್ಮ ಊರಿಗೆ ಹೋಗೋ ಒಂದು ತೋಟಕ್ಕೆ ಹೋಗ್ಬೇಕಾದ್ರೆ ಫುಲ್ಲು ಸದ್ದಿ ಗುಂದಿಲೆಲ್ಲ ಈಗ ಹೋಗಬೇಕು. ಇಲ್ಲಿಗೆ ಹೋಗ್ಬೇಕಾದ್ರೆ ಒಂಥರ ಈ ಗಂಧದ ಗುಡಿ ವೈಪ್ ಬರುತ್ತಾ ಸಾಂಗ್ ಹಾಕೊಂಡು ಹೋಗ್ತಾ ಇದ್ರೆ. ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ ಸಿರಿಗನ್ನಡ. ಮಸ್ತ್ ಕಾಡೊಳಗೆ ಹೋದಂಗೆ ಅತ್ತೆ ಬಟ್ಟಿದ್ವು ಅಂತ ಕಾಡೇನಲ್ಲ, ಚೆನ್ನಾಗಿದೆ ಒಂಥರ. ಈ ಸ್ಕೂಟಿಲಿ ಈ ಆಫ್ ರೋಡಿಂಗ್ ಮಾಡ್ಕೊಂಡು ಹೋಗೋದು ಒಂಥರ ಮಜಾ. ಆ್ಯಂಡ್ ನಿಮಗೆ ಈ ಪ್ಲೇಸ್ ಕಾಣಿಸ್ತಿರ್ಬೋದು, ಈ ಪ್ಲೇಸಲ್ಲಿ ಮಳೆಗಾಲದಲ್ಲಿ ಮತ್ತು ಚಾನಲಲ್ಲಿ ನೀರು ಬಿಟ್ಟಾಗ ಫುಲ್ಲು ನೀರು ಹರಿತಾ ಇರುತ್ತಲ್ಲಿ, ಅಲ್ಲಿ ಒಂಥರ ಆ ಪ್ಲೇಸ್ ದಾಟೋದೇ ಒಂಥರ ಮಜಾ. ನಾನು ಯೂಶಲಿ ಅಲ್ಲಿ ಬಂದಾಗ ಆ ಒಂದು ಟೈಮಲ್ಲೆಲ್ಲ ಗಾಡಿನ ತೊಳ್ಕೊಳ್ಳೋದಾಗಿರ್ಬೋದು ಒಂಥರ ಚೆನ್ನಾಗಿರುತ್ತೆ. ಒಳ್ಳೆ ತಣ್ಣಗೆ ನೀರು ಹೋಗ್ತಾ ಇರುತ್ತೆ, ಚಾನಲ್ ವಾಟರ್ ಫುಲ್ ಫ್ರೆಶ್ ವಾಟರ್ ಹೋಗ್ತಾ ಇರುತ್ತೆ. ಗಾಡಿ ತೊಳ್ಕೊಂಡ್ರೆ ಪಳ್ಳ ಪಳ್ಳ ಅಂತ ಒಳಿತಾ ಇರುತ್ತೆ. ಆ್ಯಂಡ್ ಇಲ್ಲೇ ಒಂದು ಒಂಚೂರು ಆಫ್ ರೋಡಿಂಗ್ ಎಲ್ಲ ಮಾಡ್ಕೊಂಡು ಹೋಗ್ಬೇಕು ನಮ್ಮ ತೋಟಕ್ಕೆ. ಅಲ್ಲಿ ತೋಟಕ್ಕೆ ಹೋದಾಗ ಸ್ವಲ್ಪ ಕೆಲಸಗಳಿವೆ, ನಮ್ಮಮ್ಮ ಹೇಳಿ ಕಳ್ಸೈತೆ ಏನೋ ಬರೀ ವಿಡಿಯೋ ಮಾಡ್ಕೊಂಡು ಅವೇ ಕಾಲ ಕಳೆದು ಬಿಡ್ಬೇಡ, ಸ್ವಲ್ಪ ಕಾಯಿ ಏನಾದ್ರು ಗೊತ್ತಾಕದಿದ್ರೆ ಎಲ್ಲ ಎತ್ತಾಕು ಅಂತ. ಸೊ ಫೈನಲಿ ವಿ ರೀಚ್ ಅವರ್ ತೋಟಕ್ಕೆ ಬಂದಿದ್ದೀವಿ. ಸ್ವಲ್ಪ ಗಾಡಿನ ಪಾರ್ಕ್ ಮಾಡಿ ನಾವು ಸ್ವಲ್ಪ ಬರೋಣ. ಸೊ ತೋಟಕ್ಕೆ ಬಂದಾಯಿತು. ನಮ್ಮಮ್ಮ ಜಾಸ್ತಿ ಕಾಯಿ ತರಕ್ಕೆ ಹೋಗ್ಬಿಡ, ಎಳೆ ಎಳ್ಳು ಕಾಯಿ ತಾಂಬ ಅಂದಿದ್ದಕ್ಕೆ ನಾನು ಬರೀ ಚಿಕ್ಕ ಚೀಲ ತಂದುಬಿಟ್ಟಿದ್ದೀನಿ. ನೋಡ್ಬೇಕು ಏನಾರು ಮಿಸ್ ಕಾಯ ತಾಕ ಸೀನ್ಗಳು ಬಂತು ಅಂದರೆ ಈ ಚೀಲದಲ್ಲಿ ಎಳ್ಳೆಳ್ಳೆ ತಾಕೊಂಡು ಆ ಕಡೆ ಈ ಕಡೆ ಓಡಾಡಿ ಸ್ವಲ್ಪ ಟೈಮು ವೇಸ್ಟ್ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ತುಂಬ ತಲೆ ಓಡ್ಸೋಕೆ ಹೋಗ್ಬಿಟ್ರೆ ಒಂದೊಂದು ಟೈಮ್ ಈ ಥರ ಆಗಿಬಿಡುತ್ತೆ. ಸೊ ಇದೇ ನಮ್ಮ ತೋಟ, ಈ ಕಡೆ ಕಾಣಿಸ್ತಿರೋ ಅಡಿಕೆ ಮರ ಇರೋದಲ್ಲ, ಒಂದು ತೆಂಗಿನ ಮರ ಇರುತ್ತು ನಮ್ಮ ತೋಟ, ಇದು ನಮ್ಮ ಅಣ್ಣವ್ರ ತೋಟ ಬರುತ್ತೆ. ಸೊ ಇಲ್ಲಿ ಕಾಣ್ತಾ ಇರೋದೇ ನಮ್ಮ ತೋಟ. ಆ್ಯಂಡ್ ಇಲ್ಲಿ ನಮ್ಮ ಮಿಷಿನ್ ಮನೆ ಮತ್ತು ಸ್ಟೋರ್ ರೂಮ್ ಅಂತ ಏನಂತಾರೆ ಅದು ನಮ್ಮದಾಗಿರೋದು. ಆ್ಯಂಡ್ ಇಲ್ಲೆಲ್ಲ ಹಸುಗಳು ಏನು ಕಾಣ್ತಾ ಇದೆ ಅವರೆಲ್ಲ ನಮ್ಮ ತೋಟ ನೋಡ್ಕೊಂತಾರಲ್ಲ, ಅವರು ನಮ್ಮ ಹಸುಗಳನ್ನ ಇಲ್ಲಿ ಬಿಟ್ಟು ಮೇಯಿಸ್ತಾ ಇರ್ತಾರೆ. ಎ ಫ್ಯೂ ಮೊಮೆಂಟ್ಸ್ ಲೇಟರ್. ನಮಸ್ಕಾರ, ನಮ್ಮ ಯೋರುದ್ರ ಆಂಡ್ರಾಯ್ಡ್ ಟೆಕ್ ಚಾನೆಲ್ಗೆ ಸ್ವಾಗತ. ನಮಸ್ಕಾರ ಸರ್. ನಮ್ಮ ತೋಟದ ಹುಲ್ಲು ಯಾವ ರೀತಿ ಟೇಸ್ಟ್ ಇದೆ ಅಂತ ಹೇಳ್ಬೋದು ನೀನು? ಏನು ಕೆಲಸ ಇಲ್ಲ, ನನಗೆ ಮಾಡ್ತಾನೆ ಯಾವಾಗಲೂ. ಆ್ಯಂಡ್ ಅಲ್ಲಿ ಏನೋ ಇನ್ನೊಂದು ಹಸು ಕಾಣಿಸ್ತಿದೆ, ಅದು ನಾನು ಆಗಲೇ ತೋರಿಸಿದ ಅಮ್ಮ. ಸೊ ಅದೊಂದು ಸತಿ ಮಾತಾಡ್ಸ್ಕೊಂಬರೋಣ, ಮೇ ಬಿ ಅದು ತುಂಬ ರ್ಯಾಶ್ ಅನ್ಸುತ್ತೆ. ಲೆಟ್ಸ್ ಟಾಕ್ ಟು ಹರ್. ಓಹೋ ಹೋ, ಇದನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡಿಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ನಮಸ್ಕಾರ, ವೆಲ್ಕಮ್ ಟು ಯುವರ್ ರುದ್ರ ಲಾಗಿಂಗ್ ಚಾನಲ್.
ನೀನು ಪ್ರೀತಿಯಿಂದ ಕರಿತಾ ಇಲ್ಲ, ನಿನ್ ಮನೆ ಒಳಗಡೆ ಬರೋಕ್ ನನಗೆ ಹಸಿವಿಲ್ಲ. ಟೇಸ್ಟ್ ಹೆಂಗಿದೆ ಹುಲ್ಲಿಂದು ಅಂತ ಹೇಳ್ಬೋದಾ ಸ್ವಲ್ಪ? ನೀವು ಹುಲ್ ತಿಂತಿದ್ದೀರಾ ಬೆಳಗ್ಗೆಯಿಂದ ಇಷ್ಟು ದಿವಸದಿಂದ, ಹೇಗಿದೆ ಟೇಸ್ಟ್ ಅಂತ ಎಲ್ಲ ಹೇಳ್ಬೋದಾ ನಾವು ನಮ್ಮ ಚಾನಲ್ಗೆ? ಓಹೋ ಓಕೆ ಸಾರಿ ಓಕೆ ಫೈನ್. ಇದೊಂದು ಹುಡುಗ ಇದು ಹುಡುಗಿ, ತಪ್ಪು ತಿಳ್ಕೊಳಲ್ಲ ಬಿಡುಗರು. ಸುಮ್ನೆ ಯಾಕೆ ರ್ಯಾಶ್ ಆಗಿ ಹುಡುಗ ಬಂದ್ರೆ ನನ್ನ ಹತ್ರ ಹೇಳದ್ನಲ್ಲ ತಪ್ಪು ತಿಳ್ಕೊಳಲ್ಲ ಅಂತ. A few moments later. ಈ ತೋಟದಲ್ಲ ಇದ್ದಂತ ಕೆಲಸ ಮುಗಿತ್ತು, ಒಂದ್ ಸ್ವಲ್ಪ ಕಾಯತ್ತ ಹಾಕಿ ಈಗ ನೆಕ್ಸ್ಟ್ ತೋಟಕ್ಕೆ ಹೋಗ್ತಾ ಇದೀವಿ. ಸೊ ಲೆಟ್ಸ್ ಗೋ, ಅಲ್ಲಿಗೆ ಹೋಗೋಣ. ಅದಕ್ಕೆ ಹೋಗೋಕ್ಕೂ ಮುಂಚೆ ನಮ್ಮ ಬ್ರೋ ಒಂಚೂರು ಬಾಯಲ್ಲಿ ಹೋಗ್ಬಿಡೋಣ. ಬಾಯ್ ಬ್ರೋ, ಹೋಗಿ ಬರ್ತೀವಿ. ಈಗ ಇನ್ನೊಂದು ತೋಟಕ್ಕೆ ಬಂದಿದ್ದೀವಿ. ಸೊ ಇಲ್ಲೊಂದು ವಿಶೇಷತೆ ಇದೆ. ಈಗ ಈ ಒಂದು ತೋಟದಲ್ಲಿ ಜೋಳ ಪ್ಲಾಂಟೇಷನ್ ಆಗಿದೆ. ಈ ಜೋಳ ಬಂದ್ಬಿಟ್ಟು ಮಾಮೂಲಿ ಹಸುಗಳಿಗೆ ಮೇವು ಹಾಕ್ತಾರಲ್ಲ ಆ ಇದು ಪ್ಲಾಂಟೇಷನ್ನು. ಆ್ಯಂಡ್ ಇಟ್ಸ್ ಸ್ವಲ್ಪ ಯುನೀಕ್ ಆಗಿ ಇದು ಪ್ಲಾಂಟೇಷನ್ ಮಾಡಿರೋವಂಥದ್ದು. ಕೆಲವೊಂದು ಡಿಸ್ಟೆನ್ಸಲ್ಲಿ ಇದನ್ನು ಇಟ್ಟು ಆ ರೀತಿ ಪ್ಲಾಂಟೇಷನ್ ಮಾಡಿದ್ದಾರೆ. ಸುತ್ತ ನೀವು ನೋಡ್ಬೋದು ಫುಲ್ ಅದೇ ಇರೋದು ಪ್ಲಾಂಟೇಷನ್ನು. ಆ್ಯಂಡ್ ಇಲ್ಲಿ ಡ್ರಿಪ್ ಇರಿಗೇಷನ್ ಮಾಡಿದ್ದಾರೆ. ಇದು ರೈನ್ ಡ್ರಿಪ್ ಇರಿಗೇಷನ್ ಅಂತ ಹೇಳ್ತಾರೆ. ನಿಮ್ಮ ನಾನು ವಾಯ್ಸ್ ಕೇಳಿಸಿಲ್ಲ ಅಂದರೆ ಸ್ವಲ್ಪ ಸಾರಿ. ತುಂಬಾ ವಿಂಡ್ ಗಾಳಿ ಬಿಸ್ತಿದೆ ಇವತ್ತಂತು, ಸಖತ್ ಗಾಳಿ ನಿಮಗೆ ಡಿಸ್ಟರ್ಬೆನ್ಸ್ ಆಗ್ತಿರ್ಬೋದು. ನೋಡ್ಬೋದು ಈ ಕಡೆ ಎಲ್ಲ ಫುಲ್ PVC ಪೈಪ್ ಕನೆಕ್ಷನ್ ಆಗಿದೆ. ಇದು ಬಂದ್ಬಿಟ್ಟು ಇಲ್ಲಿಂದ ಒಂದು ಮೈನ್ ಗೇಟ್ ವಾಲಿಂದ ಓಪನ್ ಆಗುತ್ತೆ. ಇಲ್ಲೇ ನಿಮ್ಗೆ ಕಾಣಿಸ್ತಿದೆ ಮೈನ್ ಗೇಟ್ ವಾಲು. ಅಲ್ಲಿಂದ ಮಧ್ಯಕ್ಕೆ ಒಂದು ಈ ಥರ ಬ್ಲ್ಯಾಕ್ ಕಲರ್ ಪೈಪ್ಸ್ ಹೋಗಿದೆ. ಇದಕ್ಕೊಂದೊಂದು ಗೇಟ್ ವಾಲ್ ಕುಣಿಸಿರ್ತಾರೆ. ನಾವು ಇದನ್ನ ಈ ಫ್ಯಾನ್ ಮಾಡಿದರೆ ಆ್ಯಂಡ್ ಇಲ್ಲಿ ನೀರು ತುಂಬಿಕೊಂಡು ಇಲ್ಲೇ ನಿಮಗೆ ಚಿಕ್ಕ ಚಿಕ್ಕ ಹೋಲ್ ಕಾಣಿಸ್ತಿರ್ಬೋದು ನಿಮಗೆ. ಇಲ್ಲೆಲ್ಲ ಚಿಕ್ಕ ಚಿಕ್ಕ ಹೋಲು. ಇಲ್ಲಿಂದ ಒಂಥರ ರೈನ್ ಫಾರ್ಮಲ್ಲಿ ನಿಮಗೆ ಮಳೆ ಥರ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರ ಸ್ಪ್ರೇ ಆಗುತ್ತೆ. ತುಂಬ ಜಾಸ್ತಿ ನೀರು ಹೋಗೋಲ್ಲ, ತುಂಬ ಕಮ್ಮಿ ನೀರು ಹೋಗೋಲ್ಲ. ಆ ಥರ ಒಂದು ಮೇಂಟೈನ್ ಆಗುತ್ತೆ. ಇದೇ ಒಂದು ಬೋರಿಂದ ನಮಗೆಲ್ಲ ಫುಲ್ ವರ್ಕ್ ಆಗೋದು. ಓಪನ್ ಮಾಡಿದ್ದಾರೆ ಬೋರ್ನ. ಕರೆಂಟ್ ಹೋಯ್ತಾಗ ಕರೆಂಟಲ್ಲಿ ಇದೆ, ಬಟ್ ಆ ಕಡೆ ಎಲ್ಲ ಬೇರೆ ಕಡೆ ಬಿಟ್ಟಿರ್ತಾರೆ. ಲೆಟ್ಸಿ. ಸೊ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ತುಂಬ ಹತ್ರಕ್ಕೆ ಹೋಗೋಕ್ಕಾಗಲ್ಲ, ಮೊಬೈಲ್ ಮೇಲೆಲ್ಲ ನೀರು ಬೀಳ್ಬಿಡುತ್ತೆ. ಸೊ ಈ ರೀತಿ ನೀವು ನೋಡ್ಬೋದು ಅಲ್ಲಿ ಯಾವ ರೀತಿ ಒಂದು ಮಳೆ ಥರ ಫಾರ್ಮ್ ಆಗುತ್ತೆ. ಆ್ಯಂಡ್ ಇಲ್ಲಿ ಒಂದು ಡಿಸ್ಟೆನ್ಸ್ ಇಲ್ಲಿ ತನಕ ಫುಲ್ಲು ಅದು ನೆನೆಸುತ್ತೆ. ಒಂದು ಅರ್ಧ ಅಡಿ ಒಂದಡಿ ಅಷ್ಟು ಅದು ಪೂರ್ತಿ ನೆನೆಸಿ ಆ ಗಿಡಗಳಿಗೆ ನೀರು ಕೊಡ್ತೀನಿ ಅಲ್ಲ, ಎಲ್ಲ ನೋಡ್ಬೋದು. ಹಸುರಿನ ಬಣ್ಣ ಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು ಅಷ್ಟು. ನಮಗೆ ಈ ಒಂದು ಡ್ರಿಪ್ ಇರಿಗೇಷನ್ಗೆ ಆಫ್ ಮಾಡಿದರೆ ನೆಕ್ಸ್ಟ್ ಅದು ನಮಗೆ ಸೀದಾ ಕನೆಕ್ಷನ್ ಬರೋದು ಮರಗಳಿಗೆ ಕನೆಕ್ಷನ್ ಹೋಗುತ್ತೆ. ಮರಗಳಿಗೆ ನಾವು ಒಂದು ಒಂದು ಯುನೀಕಾಗಿ ಒಂದು ಡ್ರಿಪ್ ಇರಿಗೇಷನ್ಸ್ನ ಮಾಡಿದ್ದೀವಿ. ಈ ರೀತಿ ಒಂದು ಕನೆಕ್ಟರ್ಸ್ ಬರುತ್ತೆ ಈ ರೀತಿದು. ಇದನ್ನು ಆರಾಮಾಗಿ ನೀವು ಹಾಕಬಹುದು. ಎರಡು ಕಡೆಯಿಂದ ನೀರು ಔಟ್ಪುಟ್ ಆಗುತ್ತೆ. ಸೊ ಸ್ವಲ್ಪ ಜಾಸ್ತಿ ಕಮ್ಮಿ ನೀರು ಅಲ್ಲಲ್ಲಿ ಯಾವ್ಯಾವ ಜಾಗದಲ್ಲಿ ಇರುತ್ತೆ, ಕಮ್ಮಿ ನೀರು ಬೋರಲ್ಲಿರುತ್ತೆ, ಅವರೆಲ್ಲ ಈ ಒಂದು ಟೆಕ್ನಿಕ್ನ ಯೂಸ್ ಮಾಡ್ತಾರೆ. ಕಮ್ಮಿ ನೀರಲ್ಲಿ ಎಲ್ಲ ಒಂದು ತೋಟಕ್ಕೂ ಫುಲ್ ಫ್ಲೆಡ್ಜ್ ಆಗಿ ನೀರನ್ನ ಹೊಡಿಬೋದು. ಅದಕ್ಕೋಸ್ಕರ ಈ ಒಂದು ಟೆಕ್ನಿಕ್ನ ಯೂಸ್ ಮಾಡ್ತಾರೆ. ಆ್ಯಂಡ್ ಫುಲ್ ತೋಟಕ್ಕೆಲ್ಲ ಡ್ರಿಪ್ ಇರಿಗೇಷನ್ ಆಗಿದೆ. ಒಂದು 4 ಗೇಟ್ ವಾಲ್ಸ್ ಆನ್ ಮಾಡಿರಾಯಿತು. ಇಡೀ ತೋಟಕ್ಕೆ ಫುಲ್ ಫ್ಲೆಡ್ಜ್ ಆಗಿ ವಾಟರ್ ಸರ್ವಿಸು ಸರಿ ವಾಟರ್ ಆನ್ ಆಗುತ್ತೆ. ಅಂತ ಕಷ್ಟ ಏನಿಲ್ಲ ನೀರು ಬಿಡೋದ್ರಲ್ಲಿ. ಟೆಕ್ನಾಲಜಿ ಎಲ್ಲ ಇಂಪ್ರೂವ್ ಆಗಿದೆ ಅಗ್ರಿಕಲ್ಚರಲ್ಲೂ ಕೂಡ. ಸೊ ಇದಿಷ್ಟು ಇವತ್ತಿನ ಒಂದು ವ್ಲಾಗ್ ಆಗಿತ್ತು. ನಿಮಗೆ ವ್ಲಾಗ್ ಇಷ್ಟ ಆಗ್ತಿದ್ರೆ, ಈ ವ್ಲಾಗ್ ಸೀರೀಸ್ ಇಷ್ಟ ಆಗ್ತಿದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ನನ್ನ ಫಾಲೋ ಮಾಡ್ತಾ ಇರಿ. ಅಲ್ಲೊಂದು ರೀಲ್ಸ್ಗಳು ಅಪ್ಲೋಡ್ ಮಾಡ್ತಾ ಇರ್ತೀನಿ, ಟೆಕ್ನಿಕಲ್ ರೀಲ್ಸ್ ಆಗಿರ್ಬೋದು ಅಥವಾ ವ್ಲಾಗ್ ರಿಲೇಟೆಡ್ ಏನಾರು ಆಗಿರ್ಬೋದು. ಸೊ ಫಾಲೋ ಮಾಡಿ ಅಂತ ಹೇಳ್ತಾ ಒಂದೆರಡು ಮೂರು ನಾಲ್ಕು ಕಾಯಿ ತಗೊಂಡು ಸೀದಾ ನಾನು ನಮ್ಮ ಊರ ಕಡೆ ಓಡ್ತಾ ಇರ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಬಾಯ್ 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 ಬೈ ಫ್ರಮ್ ನಮ್ಮ ತೋಟ.